ಅನ್ನದ ಜೊತೆಗೆ ಸಿಂಪಲ್ ಆಗಿ ಏನಾದರೂ ನಾನ್ ವೆಜ್ ಮಾಡಬೇಕು ಅನ್ಕೊಂಡಾಗ ಇದನ್ನ ಖಂಡಿತವಾಗ್ಲೂ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ ಅಂತ ಹೇಳಬಹುದು ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತ ಅನ್ನದ ಜೊತೆ ಅಥವಾ ಚಪಾತಿ ರೊಟ್ಟಿಗೂ ಕೂಡ ನೀವು ಇದನ್ನ ಸರ್ವ್ ಮಾಡಬಹುದು ಹೇಗೆ ಮಾಡೋದು ಈ ಗ್ರೇವಿ ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ 1 ಕೆಜಿ ಆಗುವಷ್ಟು ಚಿಕನ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರಬಹುದು ಇವಾಗ ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿ ನಾನು ಮಾಡ್ಕೊಳ್ತೀನಿ ಅದನ್ನ ಸ್ವಲ್ಪ ಜಾಸ್ತಿ ಮಸಾಲೆಗಳನ್ನು ನೀವು ಆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಕುಕ್ಕರ್ ಅನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಚಕ್ಕೆ ಫ್ಲೇವರ್ ಗೋಸ್ಕರ ಒಣ ಮಸಾಲೆಗಳನ್ನು ಹಾಕೊಳ್ತಾ ಇದೀನಿ ಒಂದು 1/2 ಇಂಚಿನಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು 3 ಲವಂಗ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ಮೇಲೆ ನೋಡಿ ನಾವು ಅವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಂತ ಚಿಕನ್ ಏನಿದೆ ಇದನ್ನ ಎಣ್ಣೆನಲ್ಲಿ ಡೈರೆಕ್ಟ್ ಆಗಿ ಹಾಕೊಳ್ಳಬೇಕು ಸೊ ಎಲ್ಲ ಕೂಡ ಎಣ್ಣೆನಲ್ಲಿ ಹಾಕೊಳ್ಳಬೇಕು ಚಿಕನ್ ನ ಇದೇ ತರ ನೋಡಿ ಎಲ್ಲವನ್ನೂ ನಾನು ಇದೇ ಪಾತ್ರೆಗೆ ಹಾಕೊಳ್ತಾ ಇದೀನಿ ಆದಷ್ಟು ನೋಡಿ ಈ ರೆಸಿಪಿ ಮಾಡಬೇಕಂದ್ರೆ ದಪ್ಪ ತಳ ಇರುವಂತ ಪಾತ್ರೆನ ಬಳಸಿ ನೀವು ಮಾಡಬೇಕು ಅವಾಗ ತುಂಬಾ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಸ್ಲೋ ಆಗಿ ಕುಕ್ ಆದ್ರೆ ಆ ಅಡಿಗೆ ಏನಿದೆ ನೋಡಿ ತುಂಬಾ ರುಚಿ ಜಾಸ್ತಿ ಬರುತ್ತೆ ಅಂತ ಹೇಳಬಹುದು ಇವಾಗ ನೋಡಿ ಎಣ್ಣೆನಲ್ಲಿ ಚಿಕನ್ ಹಾಕಿದ್ವಲ್ಲ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು ಚಿಕನ್ ಎಲ್ಲವೂ ಚೆನ್ನಾಗಿ ಒಂದು ಕೋಟ್ ಇರುತ್ತಲ್ಲ ಮೇಲ್ಗಡೆ ಇರೋದು ಅದೆಲ್ಲವೂ ಚೆನ್ನಾಗಿ ಬೇಯಬೇಕು ಕಲರ್ ಚೇಂಜ್ ಆಗುತ್ತೆ ಈ ತರ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಸೋ ಉಪ್ಪು ಹಾಕಿ ಒಂದ ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಮತ್ತೆ ನಾನು ಇದಕ್ಕೆ ಅರಿಶಿನವನ್ನು ಕೂಡ ನಾನು ಇಲ್ಲಿ ಹಾಕೊಳ್ತೀನಿ ಒಂದು ಟೀಸ್ಪೂನ್ ಅಥವಾ ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಕಲರ್ ಗೋಸ್ಕರ ಹಾಕೋದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಕೂಡ ಒಂದ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೈ ಆಡಿಸಿ ಮೀಡಿಯಂ ಲೋ ಫ್ಲೇಮ್ ಇಟ್ಕೊಂಡು ಒಂದು 10 ನಿಮಿಷ ಬಿಡೋಣ ಅಷ್ಟರೊಳಗೆ ಒಂದು ಸಕ್ಕತ್ ಟೇಸ್ಟಿ ಆಗಿರುವಂತ ಆಥೆಂಟಿಕ್ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು 2 ಇಂಚಿನಷ್ಟು ಚಕ್ಕೆ ಒಂದು 10 ರಿಂದ 12 ಲವಂಗ ಹಾಕೊಂಡಿದ್ದೀನಿ ಮೆಣಸುಕಾಳು 1 ಟೀಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಜೊತೆಗೆ ಸೋಂಪು ಕೂಡ 1 ಟೀಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಒಂದು 2 ಏಲಕ್ಕಿ ಹಾಕೊಳ್ತಾ ಇದೀನಿ ಹಾಗೆ ಒಂದು ಸ್ಪೂನ್ ಆಗಷ್ಟು ಧನಿಯಾ ಕಾಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಜಸ್ಟ್ ಡ್ರೈ ರೋಸ್ಟ್ ಆಗಲಿ ಪೂರ್ತಿ ಸೀದ್ ಹೋಗೋ ಥರ ಫ್ರೈ ಮಾಡಬೇಡಿ ಅವಾಗ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ಚೆನ್ನಾಗಿ ಬರಲ್ಲ ನೋಡಿ ಚೆನ್ನಾಗಿ ಮಸಾಲೆ ಒಣ ಮಸಾಲೆ ಫ್ರೈ ಆದಮೇಲೆ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿ ಕೂಡ ನಾನು ಇಲ್ಲಿ ಈ ಥರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ನೀವು ಬಳಸ್ಬೋದು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೆಶ್ಶಾಗಿ ಹಾಕೊಳ್ತಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಪರಿಮಳ ಬರುತ್ತೆ ಹಾಗಾಗಿ ಒಂದು 10 ರಿಂದ 15 ಹಸಿಮೆಣಸಿನಕಾಯಿ ಕೂಡ ಇದ್ರ ಜೊತೆಗೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಒಂದು 2 ಟೊಮೆಟೊ ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದೆಲ್ಲವನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು 2 ರಿಂದ 3 ನಿಮಿಷ ಹಿಡಿಯುತ್ತೆ ಅಥವಾ ಜಾಸ್ತಿ ಹೊತ್ತು ನೀವು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಟಿದ್ದೆ ಇವಾಗ ನೋಡ್ತಿರ್ಬೋದು ಒಂದು 10 ನಿಮಿಷದಿಂದ ಚೆನ್ನಾಗಿ ಲೋ ಫ್ಲೇಮ್ ಇಟ್ಟುಕೊಂಡು ಬೇಯಿಸಿದ್ದೀನಿ ಸಾಫ್ಟ್ ಆಗಿ ಬೆಂದಿದೆ ಪೂರ್ತಿ ತಣ್ಣಗಾಗಬೇಕಿದು ಇವಾಗ ನೋಡಿ ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಒಣ ಕೊಬ್ಬರಿಯನ್ನು ಕೂಡ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಕೂಡ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಹಸಿ ಕೊಬ್ಬರಿ ತೆಂಗಿನಕಾಯಿ ಕೂಡ ಹಾಕೋಬಹುದು ಒಂದು ಕಟ್ಟಾಗುವಷ್ಟು ಪುದೀನ ಸೊಪ್ಪು ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಇದರ ಜೊತೆಗೇ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅದೇ ಬಿಸಿಗೆ ಅದು ಪೂರ್ತಿಯಾಗಿ ಫ್ರೈ ಆದಂಗೆ ಆಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ನಮಗೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಡೈರೆಕ್ಟಾಗಿ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿಡಿ ಪೂರ್ತಿ ನುಣ್ಣಗೆ ಪೇಸ್ಟ್ ಆಗಬೇಕು ಇದು ನೋಡಿ ಈ ಥರ ಆಗಬೇಕು ಇವಾಗ ಆವಾಗಲೇ ಬೇಯಕ್ಕಿಟ್ಟಂಥ ಚಿಕನ್ ಏನಿದೆ ನೋಡಿ ಪೂರ್ತಿಯಾಗಿ ಬೆಂದಿದೆ ಆಲ್ಮೋಸ್ಟ್ ಒಂದು 10 ನಿಮಿಷ ಚೆನ್ನಾಗಿ ಬೆಂದಿದೆ ಇದು ಚಿಕನ್ ಜಾಸ್ತಿ ಸಮಯ ತಗೊಳ್ಳಲ್ಲ ಹಾಗಾಗಿ ಒಂದು 10 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಇವಾಗ ನೋಡಿ ಇದಕ್ಕೆ ಒಂದು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ಬೇರೆ ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನ ಹಾಕೋ ಅಗತ್ಯ ಇಲ್ಲ ನಾವು ರುಬ್ಬಕ್ಕೆ ಹಾಕಿರುವಂಥ ಮಸಾಲೆನೇ ಸಾಕು ಇಷ್ಟೇ ಫ್ಲೇವರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬದಂಥ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು 2 ಬ್ಯಾಚ್ ಆಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಮಸಾಲೆನ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಚಿಕನ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಸ್ವಲ್ಪ ನೀವು ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಆವಾಗಲೇ ಹೇಳಿದಾಗೆ ನೋಡಿ ಮಸಾಲೆ ಹಾಕಾದಮೇಲೆ ಒಂದು 2 ನಿಮಿಷ ಕೈ ಬಿಡಿದಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನೋಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಥಿಕ್ನೆಸ್ ಎಷ್ಟು ಬೇಕು ನೋಡಿ ಗ್ರೇವಿಗೆ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಬೇಕಿದ್ರೆ ಸಾರು ಥರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೋಬೇಕು ಉಪ್ಪು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು
ಟೇಸ್ಟ್ ನೋಡ್ಕೊಂಡು ನೀವು ಉಪ್ಪನ್ನ ಮತ್ತೆ ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡೆ ಮತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀನಿ. 2 ನಿಮಿಷ ಬೆಂದರೆ ಸಾಕು, ಆಲ್ರೆಡಿ ಮಸಾಲೆ ನಾವು ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋಗುತ್ತೆ ಅಲ್ಲ. ಇವಾಗ ನೋಡಿ ಕೊನೆಯದಾಗಿ ಕಸೂರಿ ಮೇಥಿ ಹಾಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಸೂರಿ ಮೇಥಿ ಹಾಕಿದ ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಹಾಕಿದ ಮೇಲೆ ಕುದಿಸಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಮತ್ತು ಕುದಿಸಿದ್ರೆ ಅದು ಒಣಗಿರೋದಾಗಿರೋದ್ರಿಂದ ಕಹಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ಸಖತ್ ಟೇಸ್ಟಿ ಆಗಿರುವಂಥ ಚಿಕನ್ ಗ್ರೀನ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನಾನು ಜಸ್ಟ್ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರಾಯ್ತ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.